ನಿಮಗೆ ಯಾವ ಹೀರೋ ತುಂಬ ಇಷ್ಟ ಕನ್ನಡ ಇಂಡಸ್ಟ್ರಿಯಲ್ಲಿ? ಅವರಿಗೆ ಬಾಲಿವುಡಲ್ಲಿ ಹೇಳ್ಬಿಟ್ರಿ, ಕನ್ನಡದಲ್ಲಿ ಯಶ್ ತುಂಬ ಇಷ್ಟ. Like the most handsome person I've ever seen, and I love his performance. ಅದರ ನಾವು ಆಫರ್ ಏನಾದರೂ ಬಂದರೆ ಮಾಡ್ಬೋದು. ಯಾಕೆ ಬೇಡ ಅಂತೀನಿ, ಯಾರು ಬೇಡ ಅಂತಾರೆ? ಎಸ್, ಖಂಡಿತವಾಗ್ಲೂ. ಯಾವ ಹೀರೋಯಿನ್ ಇಷ್ಟ? ಹೀರೋಯಿನ್ ಸೌಂದರ್ಯ ಅವರು. ಮೊದಲಿಂದನೂ ಇಷ್ಟ ನನಗೆ. ನಾನು ಇಂಡಸ್ಟ್ರಿ ಜಾಯ್ನೂ ಆಗಿರಲಿಲ್ಲ, ಬಟ್ ನಾನು ಅವ್ರದ್ದು ಸಿ ಆಪ್ತ ಮಿತ್ರದಲ್ಲಿ ಅವರು ಮಾಡಿರಬೇಕಿದ್ರೆ ಅವ್ರ ಬಗ್ಗೆ ಕತೆ ಎಲ್ಲ ಕೇಳ್ತಾ ಇರ್ತಿದ್ದೆ. ಆ್ಯಂಡ್ ಅವ್ರು ಎಷ್ಟು ಬ್ಯೂಟಿಫುಲ್ ಅಂದರೆ ತುಂಬ ಸಿಂಪಲ್, ಅವ್ರ ಕಣ್ಣಲ್ಲೇ ಅವ್ರು ಎಕ್ಸ್ಪ್ರೆಸ್ ಮಾಡೋರು. ನಾನು ಅದೇ ಆ್ಯಕ್ಚುಲಿ ಅವರಿಂದ ಎಷ್ಟು ಇನ್ಸ್ಪೈರ್ ಆಗಿದೆ, ನಾನು ಜಾಸ್ತಿ ಕಣ್ಣಲ್ಲೇ ಮಾತಾಡ್ತೀನಿ. ನನ್ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಕಣ್ಣಲ್ಲೇ ಜಾಸ್ತಿ ಮಾತಾಡ್ತೀನಿ, ಚಾರ್ಲಿಲೂ ನೋಡಿರ್ತೀರ, ಕಣ್ಣಲ್ಲೇ ಜಾಸ್ತಿ ಮಾತಾಡ್ತೀನಿ. ನಾನು ಅವರಿಂದನೇ ಬೇರೆ ಇನ್ಸ್ಪೈರ್ ಆಗಿದ್ದು. ಅವ್ರು ಆ್ಯಕ್ಚುಲಿ ಸ್ವಲ್ಪ ವಾರೆ ಬಾಯಿ ಮಾಡ್ಕೊಂಡು ಮಾತಾಡ್ತಿದ್ರು, ಅದು ನನಗೆ ಅವ್ರನ್ನ ನೋಡಿ 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 ಸ್ಕೂಲಲ್ಲಿ ಹಂಗೆ ಮಾತಾಡ್ತಿದ್ದೆ ನಾನು. ಸೊ ಅವರು ಸಾರಿ ಉಟ್ಕೊಳ್ಳೋ ಸ್ಟೈಲ್, ಅವ್ರ ಸಿಂಪ್ಲಿಸಿಟಿ, ಆ್ಯಂಡ್ ತುಂಬ ಗ್ರೇಸ್ಫುಲ್ ಅವರು. ಶಿ ನ್ಯೂ ಅವ್ರನ್ನ ಹೇಗೆ ಕ್ಯಾರಿ ಮಾಡ್ಕೊಳ್ಳೋದು ಅಂತ. ಎಲ್ಲರ ಜೊತೆ ತುಂಬ ಚೆನ್ನಾಗಿರ್ತಿದ್ರು, ಅದೆಲ್ಲರಿಗಿಂತ ಹೊರತಾಗಿ ನಂಗೆ ಆ ಕ್ಯಾರೆಕ್ಟರಿಸ್ಟಿಕ್ಸ್ ತುಂಬ ಇಷ್ಟ ಅವರಲ್ಲಿ. ಅವ್ರು ಬೇಗ ಹೋಗಿಬಿಟ್ರು, ಬಟ್ ಇದ್ದಿದ್ರೆ ಖಂಡಿತವಾಗ್ಲೂ ಅವ್ರನ್ನ ಭೇಟಿ ಆಗ್ತಿದ್ದೆ ಒಂದ್ಸತಿ. ಕನ್ನಡದಲ್ಲಿ ಯಾವ ಸಿನಿಮಾ ತುಂಬ ಇಷ್ಟ ಆಗಿದೆ? ಗರುಡ ಗಮನ ವೃಷಭ ವಾಹನ. ನೀವು ಇರ್ಬೇಕಾಯ್ತು ಅನ್ಸ್ತ? ಹಂಗೇನಿಲ್ಲ. ಸಿನಿಮಾ ಇಷ್ಟ ಆಯ್ತು ಯಾವುದು ಅಂತ ಕೇಳಿದ್ರೆ ನಂಗೆ ತುಂಬ ಇಷ್ಟ ಆಯಿತು ಗರುಡ ಗಮನ. ಆ್ಯಂಡ್ ಮೋರ್ಓವರ್ ರಾಜಣ್ಣ ಬ್ರಿಲಿಯಂಟ್ ಪರ್ಸನ್. ಅವರು ಆ್ಯಸ್ ಅ ವ್ಯಕ್ತಿನೂ ತುಂಬ ಒಳ್ಳೆಯವರು. ಆ್ಯಂಡ್ ನಾನು ಹೇಳ್ತೀನಿ, ನಮ್ಮ ಇಂಡಸ್ಟ್ರೀಲಿ ಹೀಸ್ ಅ ಜೆಮ್. ಅವ್ರು ಬರೆಯೋ ಅಂಥ ಕತೆ ಇನ್ನೂ ಒಂದು 100 ವರ್ಷವೂ ಅವ್ರ ಬಗ್ಗೆ ಮಾತಾಡ್ತಾರೆ ಜನ. ಹೀಸ್ ಅ ಜೆಮ್ ಆ್ಯಂಡ್ ಅವ್ರ ಕನ್ನಡ ಇಂಡಸ್ಟ್ರಿಗೆ ಹೆಮ್ಮೆ. ಅವರು ರಿಷಭ್ ಅವರು, ರಕ್ಷಿತ್ ಅವರು.